ಯಾವುದೇ ಕಹಿ ಅಂಶ ಇಲ್ಲ. ದಕ್ಷಿಣ ಕನ್ನಡದ ಮಜ್ಜಿಗೆ ಹುಳಿಗೆ ತುಂಬ ಒಳ್ಳೆಯದಾಗ್ಬೋದು ಅಂತ ಅನಿಸಿಕೆ. ನಮಸ್ತೆ, ಇವತ್ತು ನಾವು ಕೇರಳದಿಂದ ತಂದಿರುವಂತಹ ವಿಶೇಷ ಸಾಂಬಾರು ಸೌತೆ ಅಥವಾ ನಮ್ಮ ಮಂಗಳೂರು ಸೌತೆ ಅಂತ ಹೇಳುವಂತಹ ಸೌತೆಯ ವಿಶೇಷ ತಳಿಯಾದ ಒಂದು ಸೌಭಾಗ್ಯ ಅಂತ ಹೇಳುವ ತಳಿಯ ಬಗ್ಗೆ ನಾವು ಈಗ ತಿಳ್ಕೊಳ್ಳುವ. ಈ ತಳಿ ನನಗೆ ಈ ದಕ್ಷಿಣ ಕನ್ನಡದಲ್ಲಿ ನಮಗೆ ಇಲ್ಲಿ ಪರಿಚಯಿಸಿದವರು ನಮ್ಮ ಶ್ಯಾಮ್ ಸುಂದರ್ ಭಟ್ ಅಂತ ಇದ್ದಾರೆ. ಅವರು ಬೆಳೆದು ನಮಗೆ ಅದನ್ನು ಗ್ರೂಪಲ್ಲಿ ಶೇರ್ ಮಾಡಿದರು. ಏನು ಹೇಳಿದರು ಅಂತ ಕೇಳಿದರೆ, ಇದರಲ್ಲಿ ಒಳಗೆ ತಿರುಳು ಸ್ವಲ್ಪವೂ ಕೂಡ ಕಹಿ ಇಲ್ಲ, ನೀವೆಲ್ಲ ಬಳಸ್ಬೋದು ಅಂತ ಹೇಳಿದರು, ಮಾಡ್ಬೋದು ಅಂತ. ಹಾಗಾಗಿ ಕೂಡಲೇ ಈ ತಳಿಯನ್ನು ಅಮೆಝಾನಿಂದ ನಾವು ತರಿಸಿದ್ವಿ. ಎರಡು ಮೂರು ನಮ್ಮ ಫ್ರೆಂಡ್ಸು ಕೂಡ ತರಿಸಿದ್ದಾರೆ. ತರಿಸಿದಾಗ ಇದು ಬೆಳೆಯುವ ಕ್ರಮ ನಾವೇನು ಮಾಡಿದ್ವಿ ಅಂದರೆ, ಸೇಮ್ ನಮ್ಮ ಈ ಸೌತೆ ಬೆಳೆಯುವ ಹಾಗೆ ಇದು ಗದ್ದೆ, ನೀವು ಇಲ್ಲಿ ನೋಡ್ಬೋದು. ಈ ಗದ್ದೆಯಲ್ಲಿ ನಮಗೆ ನೀರಿನ ಕೊರತೆ ಉಂಟು. ಮತ್ತು ಗದ್ದೆಯಲ್ಲಿ ಮೊದಲಿಂದಲೇ ಬೆಳೆಯುವ ಕ್ರಮ ಹೇಗೆ ಅಂತ ಹೇಳಿದರೆ, ಗದ್ದೆಯಲ್ಲಿ ಸ್ವಲ್ಪ ಓಳಿ ಮಾಡಿ ಬೆಳೆಯುವಂತಹ ಕ್ರಮ, ಏರು ಮಡಿ ಮಾಡಲಿಕ್ಕಿಲ್ಲ ಬೇಸಿಗೆಯಲ್ಲಿ ಮಾಡುವಾಗ. ಈಗ ಬೇಸಿಗೆ ಕಾಲ ಆದ ಕಾರಣ ಸ್ವಲ್ಪ ಗುಂಡಿ ಮಾಡಿ ಅದರಲ್ಲಿ ಈ ಸಸಿಯನ್ನು ನಾವು ನಾಟಿ ಮಾಡಿದ್ದು. ಬೀಜ ಹಾಕಿದ್ದಲ್ಲ, ಬೀಜ ಹಾಕಿದ್ದು ಸರಿಯಾಗಿ ಬರಲಿಲ್ಲ ಸ್ಟಾರ್ಟಿಂಗ್. ಅದೇ ಟೈಮಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಕೇಳಿದರೆ, ಕೊಕೊಪೀಟಿನ ಗಿಡದಲ್ಲಿ ಕೊಕೊಪೀಟಲ್ಲಿ ಬೀಜವನ್ನು ನಾಟಿ ಮಾಡಿ ಕೊಕೊಪೀಟಿನ ಅದರಲ್ಲಿ ಬೆಳೆಸಿ ಆಮೇಲೆ ಇಲ್ಲಿ ನಾಟಿ ಮಾಡಿದಂಥದ್ದು. ಆಮೇಲೆ ಇದು ಸುತ್ತಲೂ ನೀವು ಒಂದು ಬಾರ್ಡರ್ ನೋಡ್ಬೋದು. ಇದು ನವಿಲು ಮತ್ತು ಬೇರೆ ಪ್ರಾಣಿಗಳು ಬರದ ಹಾಗೆ, ನವಿಲಿರ್ಬೋದು ಮತ್ತು ಈ ಮೊಲ ಇಂಥದ್ರಿಂದೆಲ್ಲ ರಕ್ಷಣೆ ಕೊಡ್ತದೆ. ಹಾಗಾಗಿ ಚಿಕ್ಕದ ಏನು ದೊಡ್ಡ ಖರ್ಚಿನ ಬೇಲಿ ಏನಲ್ಲ, ಇದು ಸಣ್ಣ ಬಲೆ ಉಪಯೋಗಿಸಿ, ಸಾಧಾರಣ ಒಂದು 5 ಫೀಟಿನ ಬಲೆ ಇರ್ಬೋದು ಇದು ಬಲೆ, ಮತ್ತು ಗೂಟಗಳನ್ನು ಉಪಯೋಗಿಸಿ ಮಾಡಿದಂತಹ ಬೇಲಿ ಇದು. ಇದು ಈ ಬೇಲಿ ನಿಜವಾಗಿ ಹೇಳೋದಾದರೆ ಈಗ ಇದಕ್ಕೆ ಹಬ್ಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಈ ಸೌತೆ ಬೆಳೆಯುವ ಕ್ರಮ ಹೇಗೆ ಅಂತ ಹೇಳಿದರೆ, ನಾವಿಲ್ಲಿ ಮೊದಲನೇದಾಗಿ 1, 2, 3, 4 ಓಳಿ ಮಾಡಿಕೊಂಡಿದ್ದೇವೆ. ಅಂದರೆ ಹೀಗೆ ಸ್ವಲ್ಪ ನಮ್ಮ ದಕ್ಷಿಣ ಕನ್ನಡದ ಭಾಷೆ ಅದು, ಸ್ವಲ್ಪ ಹೀಗೆ ಗುಂಡಿ ಮಾಡಿ ನಾಟಿ ಮಾಡಿರುವಂಥದ್ದು. ನಾಟಿ ಮಾಡುವಾಗ ಗಿಡದಿಂದ ಗಿಡಕ್ಕೆ ಸಾಧಾರಣ 1.5 ಫೀಟ್ ಡಿಸ್ಟೆನ್ಸ್ ಕೊಟ್ಟಿದ್ದೇವೆ ಗ್ಯಾಪ್. ನಾಟಿ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಈ ಅಡಿಕೆ ಸಿಪ್ಪೆ ಮತ್ತು ನಮ್ಮ ಅಡಿಕೆಯ ಇದನ್ನು ಉಪಯೋಗಿಸಿ, ಯಾವುದು ಸೋಗೆಯನ್ನು ಉಪಯೋಗಿಸಿ ಸಣ್ಣದಾಗಿ ಬೆಂಕಿ ಮೊದಲೇ ಹಾಕಿ ಅದರ ಬೂದಿ ಒಂದು ದಿವಸ ಕಳೆದ ಮೇಲೆ, ತಣ್ಣಗಾದ ಮೇಲೆ ಆಮೇಲೆ ಈ ಗಿಡವನ್ನು ನಾವು ನಾಟಿ ಮಾಡಿದ್ದೇವೆ. ಇಲ್ಲಿ ನಾಟಿ ಮಾಡಿ ಆದ ಮೇಲೆ ನಾಟಿ ಮಾಡುವ ಸಂದರ್ಭದಲ್ಲೇ ಸಗಣಿ ಗೊಬ್ಬರ, ಸಗಣಿಯ ಹುಡಿ ಮತ್ತು ಬೇರೆ ಬೇರೆ ಹಿಂಡಿಗಳ ಹುಡಿಯನ್ನು ಕೂಡ, ಮಿಶ್ಚರನ್ನು ಕೂಡ ಆಗಲೇ ಕೊಟ್ಟಿರ್ತೇವೆ. ಅದಾಗಿ 1 ವಾರ ಆದ ತಕ್ಷಣ ಗಿಡ ಸ್ವಲ್ಪ ಮೇಲೆ ಬಂದಾಗ ಪುನಃ ಸಗಣಿ ಗೊಬ್ಬರ ಮತ್ತು ಇತರ ಹಿಂಡಿಗಳ ಮಿಕ್ಸ್ಚರನ್ನು ಅದರೊಳಗೆ ಹಾಕಿ ಮಣ್ಣನ್ನು ಏರಿಸಿದ್ದೇವೆ. ಗದ್ದೆಯಿಂದ ಸ್ವಲ್ಪ ಕೆಳಗೆ ಅಷ್ಟೇ ಗುಂಡಿ ಮಾಡಿದ್ದು, ಅದಾದ ಮೇಲೆ ಮಣ್ಣನ್ನು ಸೈಡಿಂದ ಹೀಗೆ ಏರಿಸಿ ಇಲ್ಲಿ ಸೈಡ್ ನಡುವಿಂದ ಕಣಿ ಮಾಡಿ ಈ ಮಣ್ಣನ್ನು ಇದಕ್ಕೆ ಹಾಕುವಂತಹ ಕ್ರಮ. ಹಾಕುವಾಗ ಇದರೊಳಗೆ ಸಗಣಿ ಗೊಬ್ಬರ ಮತ್ತು ಇತರ ಹಿಂಡಿ ಗೊಬ್ಬರ ಮಿಕ್ಸ್ಚರ್ ಯಾವುದು ಯಾವ್ದು ನಮ್ಮಲ್ಲಿ ಆಗ ಅವೈಲೇಬಲ್ ಇತ್ತು ಅದನ್ನೆಲ್ಲ ಹಾಕಿ ಅದಕ್ಕೆ ಮಣ್ಣು ಕೊಟ್ಟಿದ್ದೇವೆ. ಈ ಮಣ್ಣು ಕೊಟ್ಟಾದ ನಂತರ ಕೂಡಲೇ ಗಿಡ ಪಕ್ಕ ಮೇಲೆ ಬರ್ತದೆ. ಆವಾಗ ಆ ಸಂದರ್ಭದಲ್ಲಿ ಇದಕ್ಕೆ ಈ ಬೇಸಿಗೆಯಲ್ಲಿ ಆದ ಕಾರಣ ಯಾವುದೇ ಪೆಸ್ಟಿಸೈಡ್ ಇಂಥದ್ರ ಉಪಯೋಗ ಬೇಕಾಗಿಯೇ ಬರುವುದಿಲ್ಲ, ಅದರ ಸಮಸ್ಯೆ ಈಗ ಇರುವುದಿಲ್ಲ. ಇದಕ್ಕೆ ವಾರಕ್ಕೆ 1 ಬಾರಿ ಸರಿಯಾದ ಸ್ಲರಿಯನ್ನು ನಾವು ಇದಕ್ಕೆ ಹಾಕ್ತಾ ಬಂದಿದ್ದೇವೆ. ನಿಮಗೆ ನೋಡ್ಬೋದು, ಸ್ಲರಿ ಹಾಕಿದ ಕೂಡಲೇ ಬೇರು, ಆ ಸಗಣಿ ಸ್ವಲ್ಪ ದಪ್ಪ ಇದ್ದರೂ ಕೂಡ ಬೇರು ಕೂಡಲೇ ನೋಡಿ ಇಲ್ಲಿ ಎಷ್ಟು ಚೆಂದ ಬೇರು ಆ ಸಗಣಿಗೆ ಹಿಡ್ಕೊಂಡಿದೆ ಅಂತ. ಇದು ಭಾರಿ ಲೇಟ್ ಆಯಿತು ನಿಜವಾಗಿಯೂ ನೆಡುವಾಗ. ಮಾರ್ಚ್ 15ರ ನಂತರ ಇದು ನಾಟಿ ಮಾಡಿದಂತಹ ಸೌತೆ ಸಾಲಿದು. ಸರಿಯಾಗಿ ಹೇಳೋದಾದರೆ ನಾವು ಏಪ್ರಿಲ್ ಕೊನೆಗೆ ಎಲ್ಲ ಸೌತೆ ಕೊಯ್ದಾಗಬೇಕಿತ್ತು, ಆವಾಗ ಒಳ್ಳೆಯ ಬೆಳವಣಿಗೆ ಬರ್ತದೆ. ಬಟ್ ಆದರೂ ತೊಂದರೆ ಇಲ್ಲ ಈ ತಳಿಯಲ್ಲಿ. ತಳಿ ನಿಮಗೆ ನಾನು ತೋರಿಸ್ಬೋದು, ಈಗ ಚಿಕ್ಕದಾದ ಮಿಡಿಗಳಿಂದ ಹಿಡಿದು ಒಳ್ಳೊಳ್ಳೆ ಸಾಧಾರಣ ಈ ಸೈಜಿಂದ ಇದು ನೋಡಿ, ಇದು ಆಲ್ಮೋಸ್ಟ್ ಈಗ ಬೆಳ್ಕೊಂಡು ಬಂದಿದೆ. ಒಂದು 300-350 ಗ್ರಾಮ್ಸ್ ಇರ್ಬೋದು. ಮಿಡಿ ಕೂಡ ಕಾಣಲಿಕ್ಕೆ ನೋಡಿ ಇಲ್ಲಿ, ಸಾಧಾರಣ ಇದು ಮಿಡಿ, ಇನ್ನು ಚಿಕ್ಕ ಮಿಡಿ ಸೌತೆ ಮಿಡಿ ಅಲ್ಲಲ್ಲಿ ಮಿಡಿ ಬಿಡ್ತದೆ. ಇದು ನೋಡಿ ಇಲ್ಲಿ ಮಿಡಿ ಕೂಡ ನಿಮಗೆ ಕಾಣಬಹುದು. ಇದರಲ್ಲಿ ಗಂಡು ಹೂ ಮತ್ತು ಹೆಣ್ಣು ಹೂ ಬೇರೆ ಬೇರೆ ಬರುವುದಾದ ಕಾರಣ ನಾವು ಬೆಳಗ್ಗಿನ ಹೊತ್ತು ನೀರು ಹಾಕಬಾರ್ದು ಅಂತ ನನ್ನ ಬಾರಿ ಮಿತ್ರರಾದ ರೂಪೇಶ್ ಹೇಳಿದರು. ಸೊ ನಾನು ಈ ವರ್ಷ ಇದಕ್ಕೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡುವ ಅಂತ ಹೇಳಿ, ಇಲ್ಲದಿದ್ದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೀಗೆ ಚಾನಲ್ ಮಾಡಿ ಅದರಲ್ಲಿ ನೀರು ಬಿಡುವಂತಹ ಕ್ರಮ, ಆ ಕ್ರಮದಲ್ಲಿ ಮೊದಲಿಂದಲೇ
ಎಲ್ಲರೂ ನೀರು ಬಿಡುವ ಕ್ರಮ. ನನಗೆ ಅಷ್ಟು ನೀರು ಸಿಕ್ಕಲಿಕ್ಕಿಲ್ಲ ನಮ್ಮಲ್ಲಿ, ಇದು ಯಾವುದು ನೀರು ತುಂಬ ಕಡಿಮೆ ಇರೋದು. ಆವಾಗ ಏನು ಮಾಡ್ಬೋದು ಅಂದರೆ ಒಂದೋ ಡ್ರಿಪ್ ಇದರೊಳಗೆ ಹಾಕಿ ಡ್ರಿಪ್ ಮಾಡುವಂಥದ್ದ ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಜೈನಿನದ್ದು ಈ ಥರ ಒಂದು ಪ್ರಾಡಕ್ಟ್ ಹೇಳಿದರು. ನೋಡಿ, ಇದು ಚಿಕ್ಕ ಸ್ಪ್ರಿಂಕ್ಲರ್, ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಕರೀತಾರೆ. ಈ ಸ್ಪ್ರಿಂಕ್ಲರಲ್ಲಿ ಸಾಧಾರಣ ಗಂಟೆಗೆ 80 ಲೀಟ್ರಷ್ಟು ನೀರು ಹೋಗ್ತದೆ ಅಂತ ಹೇಳಿದರು ಅವರು. ಸೊ 4 ಸ್ಪ್ರಿಂಕ್ಲರನ್ನು ಅಳವಡಿಸಿದ್ದೇವೆ, ಇದಕ್ಕೆ ಚೆನ್ನಾಗಿ ಸಾಕಾಗ್ತದೆ. ದಿನ ಮಧ್ಯಾಹ್ನ ಮೇಲೆ ಸಂಜೆ ಒಂದು 5:30-6 ಅಂದಾಜಿಗೆ ಇದನ್ನು ಓಪನ್ ಮಾಡಿಬಿಟ್ರೆ, ಸಾಧಾರಣ ಇದು ಒಂದು 1/2 ಗಂಟೆ ಹಾಕಿದರೆ ಇದಕ್ಕೆ ಸಾಕಾಗ್ತದೆ. ವಾರಕ್ಕೆ ಒಂದು ಸಲ ಇದಕ್ಕೆ ಸ್ಲರಿ ಕೊಡ್ತೇವೆ. ಈಗ ಕುಯ್ಲಿಕ್ಕೆ ಆರಂಭ ಆದಷ್ಟೇ ಸೌತೆ, ಒಳ್ಳೆ ಬೆಳೆದಿರೋ ಸೌತೆಯನ್ನು ಕೂಡ ನೋಡ್ಬೋದು ನೀವು, ಮಿಡಿಯನ್ನು ಕೂಡ ನೋಡ್ಬೋದು. ಇದರ ವಿಶೇಷತೆ ಏನಂತ ಕೇಳಿದರೆ, ಒಂದು ಚೂರು ಕೂಡ ಕಹಿ ಇಲ್ಲ ಅಥವಾ ಒಗರ್ ರುಚಿ ಇಲ್ಲ. ನಮಗೆ ಸೇಮ್ ನಮ್ಮ ಕುಕುಂಬರ್ ಅಥವಾ ಸೌತೆಯ ರುಚಿಯನ್ನೇ ಹೋಲುವಂಥ ರುಚಿ. ಭಾರಿ ಒಂದು ತಿನ್ನುವಾಗ ಕೂಡ ಕರುಕುರು ರುಚಿ, ಮತ್ತು ತುಂಬ ಸಿಹಿ. ಈ ತಳಿಯ ವಿಶೇಷತೆ ಸೌತೆ ಒಂದು ನೆಗೆಟಿವ್ ಅಂತ ಹೇಳೋದಾದರೆ, ಇಳುವರಿ ನಮ್ಮ ಈಚೆ ಸೌತೆಗಿಂತ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ದು ನನಗೆ. ಇನ್ನೂ ಕೂಡ ಅದರ ಸರಿಯಾದ ಫೀಡ್ಬ್ಯಾಕ್ ಕೊಡಲಿಕ್ಕೆ ಇನ್ನೂ ಆಗಲಿಲ್ಲ ನನಗೆ. ಮತ್ತು ಇನ್ನೊಂದು ವಿಷಯ ಅಂತ ಅಂದರೆ, ಇಳುವರಿ ಜೊತೆಗೆ ಮತ್ತು ಇನ್ನೊಂದು ಸೈಜ್ ಇದ್ರದ್ದು ಸಾಧಾರಣ 300-350-400 ನನಗೆ ಗ್ರಾಮ್ಸ್ವರೆಗೆ ನಾನು ನೋಡಿದ್ದೇನೆ. ಇದಕ್ಕೆ ಮತ್ತು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಇಷ್ಟರವರೆಗೆ ಬಳಸಲಿಲ್ಲ. ಆದ ಕಾರಣ ಇನ್ನು ಅದರ ಕೊರತೆಯ ಏನೋ ನನಗೆ ಗೊತ್ತಿಲ್ಲ. ಅಂತೂ ಈಗ ಗಿಡ ಚೆನ್ನಾಗಿದೆ, ಹಾಗಾಗಿ ಇದೇ ಸೈಜ್ ಇರಬಹುದು ಅಂತ ನನ್ನ ಒಂದು ಅಂದಾಜು. ಇದರದ್ದು ಎಳೆಯದ್ದನ್ನು ಕಟ್ ಮಾಡಿ ನೋಡಿದ್ದೇವಲ್ಲ, ಈಗ ಒಂದು ಬೆಳೆದದ್ದನ್ನು ಕಟ್ ಮಾಡುವ. ಇದೊಂದು ಹದಾ ಬೆಳೆದಿದೆ, ಹಣ್ಣಾಗುವಷ್ಟು ಬೆಳೆದಿಲ್ಲ, ಆದರೂ ಒಂದು ಕಟ್ ಮಾಡುವ. ಈಗ ಅದನ್ನು ನೋಡುವ. ಈಗ ಆ್ಯಕ್ಚುಲಿ ಇದರ ತೊಟ್ಟನ್ನು ಕೂಡ ತೆಗಿಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟು ತಳಿ. ಈಗ ನೇರವಾಗಿ ನಾವು ಇಲ್ಲಿಯೇ ಇದನ್ನು ಕಟ್ ಮಾಡಿ ನೋಡುವ. ಕಟ್ ಮಾಡುವ, ಒಳಗೆ ನೋಡ್ಬೋದು ನೀವು. ಬಲ್ತಿಲ್ಲ ಇದು, ಅಂದರೆ ಬೀಜ ಬಲ್ತಿಲ್ಲ. ಆದರೊಂದು ಕಟ್ ಮಾಡಿ ಬೇಕಾ ಮಗ? ಮುಳ್ಳು ಸೌತೆಕಾಯಿ ತಿಂದು ನೋಡು ಮಗ, ಹೇಗಿದ್ದು? ಯಾವುದೇ ಕಹಿ ಅಂಶ ಇಲ್ಲ. ಈಗ ಮುಳ್ಳು ಸೌತೆಗೆ ಹೋಲಿಸಿದರೆ ಮುಳ್ಳು ಸೌತೆಯಲ್ಲಿರುವಷ್ಟು ನೀರಿನ ಅಂಶ ಇಲ್ಲ ಅಷ್ಟೇ ಹೊರತು, ನಮ್ಮ ಮಂಗಳೂರು ಸೌತೆಯಲ್ಲಿ ಇದು ಏನು ವ್ಯತ್ಯಾಸ ಇಲ್ಲ. ಕಹಿ ಅಂಶ ತಿರುಳಾಗಲಿ ಯಾವುದರಲ್ಲಿಯೂ ಕಹಿ ಅಂಶ ಇಲ್ಲ. ಈಗ ನೀವು ತಿನ್ಬೋದು ಇದನ್ನು. ಹಾಗೆ ನನಗೆ ಅನಿಸಿದ ಮಟ್ಟಿಗೆ ಇದು ನಮ್ಮ ದಕ್ಷಿಣ ಕನ್ನಡದ ಮಜ್ಜಿಗೆ ಹುಳಿಗೆ ತುಂಬ ಒಳ್ಳೆಯದಾಗ್ಬೋದು ಅಂತ ಅನಿಸಿಕೆ. ಯಾಕೆಂದರೆ ಸ್ವಲ್ಪವು ಕೈ ರುಚಿ ಇಲ್ಲದ ಕಾರಣ ಫ್ರೆಶ್ ಒಳ್ಳೆ ಗ್ರೀನ್ ಸೌತೆಯನ್ನು ಮಜ್ಜಿಗೆ ಹುಳಿ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ಬೋದು ಅಂತ ಅನಿಸ್ತಾ ಉಂಟು. ಮತ್ತು ಇದು ಪಲ್ಯಕ್ಕೆ ಎಲ್ಲದಕ್ಕೂ ಸಮಸ್ಯೆ ಆಗಲಿಕ್ಕಿಲ್ಲ, ಒಳ್ಳೆಯದಾಗ್ಬೋದು. ಇಲ್ಲಿ ನೋಡಿ, ನಾವೇನು ಮಾಡಿದ್ದೇವೆ ಅಂತ, ಈ ಮುಳ್ಳು ಸೌತೆ ಅಥವಾ ಸೌತೆಕಾಯಿ ಬಳ್ಳಿಯನ್ನು ನೆಲದಲ್ಲಿ ಹಬ್ಬಲಿಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಅಡಿಕೆ ಸೋಗೆ ಮತ್ತು ತೆಂಗಿನ ಸೋಗೆಯನ್ನು ಬೆಡ್ಡಿನಾಗೆ ಹಾಸಿದ್ದೇವೆ, ಅದರ ಮೇಲೆ ಈ ಸೌತೆಯನ್ನು ಹೋಗಲಿಕ್ಕೆ ಬಿಟ್ಟಿದ್ದೇವೆ. ಆದ ಕಾರಣ ಏನಾಗ್ತದೆ, ಸೌತೆಗೆ ಸ್ವಲ್ಪವೇ ಕೂಡ ನೀರು ಸ್ಪ್ರಿಂಕ್ಲರಲ್ಲಿ ಅಥವಾ ಇವನ್ನು ಮಳೆ ಬಿದ್ದರೆ ಮಣ್ಣು ರಟ್ಟುವುದಿಲ್ಲ, ಹಾಗಾಗಿ ಸೌತೆಯ ಕ್ವಾಲಿಟಿ ಹಾಳಾಗುವುದಿಲ್ಲ. ಅದೊಂದು ನಾವು ಮಾಡಿಕೊಳ್ಬೇಕಾಗಿ ಬರ್ತದೆ. ಇದು ಮಳೆಗಾಲದಲ್ಲಿ ಕೂಡ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ, ಬೇಸಿಗೆಯಲ್ಲಿ ಕೂಡ. ನೀವು ನೋಡ್ಬೋದು ಇಲ್ಲಿ ತುಂಬ ಮಿಡಿ ಬಿಡ್ತಾ ಉಂಟು, ಇಲ್ಲೆಲ್ಲ ನೋಡಿ, ಇದೆಲ್ಲ ಬರೀ ಸಣ್ಣ 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 ಮಿಡಿಗಳು. ಇದು ಸೈಡಿಂದ ಮಾಡಿದ ಬಾರ್ಡರ್, ಬಟ್ ಆದರೂ ಕೂಡ ಇದು ಮುಳ್ಳು ಸೌತೆಗೆ ಉಪಯೋಗಿಸಿದಂತಹ, ಕಳೆದ ಸತ್ತಿ ನಾವು ಉಪಯೋಗಿಸಿದಂತಹ ಬಲೆ. ಅದಕ್ಕೆ ಕೂಡ ಇದು ಚೆನ್ನಾಗಿ ಹಬ್ಬಿಕೊಳ್ತದೆ, ಹಾಗಾಗಿ ಮುಂದಿನ ಸತಿ ಇದು ಕೇವಲ ಬಲೆಯಲ್ಲೇ ಹಬ್ಬಬಹುದಾ ಅಂತ ನನಗೊಂದು ಅನಿಸ್ತಾ ಉಂಟು. ಬಲೆಗೆ ಹೀಗೆ ಹಬ್ಬಿಕೊಂಡೇ ನಮಗೆ ಮಾಡ್ಬೋದು, ಮುಳ್ಳು ಸೌತೆ ಕೃಷಿ ಮಾಡಿದ ಹಾಗೆ ಈ ಸೌತೆಯನ್ನು ಕೂಡ ಆ ಥರ ಮಾಡ್ಬೋದೇನೋ ಅಂತ ಒಂದು ಅನಿಸಿಕೆ ಉಂಟು. ಚೆನ್ನಾಗಿ ಇದು ಸೌತೆ ಇಷ್ಟು ಹಬ್ಬುವುದು ಕಡಿಮೆ, ಇದು ಮುಳ್ಳು ಇದು ಸ್ವಲ್ಪ ಮುಳ್ಳು ಸೌತೆಯ ಜಾತಿಯ ಹಾಗೆ ಕಾಣ್ತಾ ಉಂಟು. ಚೆನ್ನಾಗಿ ಹಬ್ತದೆ ಮಾತ್ರ ಬಳ್ಳಿ, ಹಬ್ಬಲಿಕ್ಕೆ ಒಳ್ಳೆ ಜಾಗವೂ ಬೇಕಿದು. ಇದು ಸ್ವಲ್ಪ ಆ ಬದಿ ಈ ಬದಿಯಿಂದ ಎರಡನ್ನು ಬಿಟ್ಟ ಕಾರಣ ಸ್ವಲ್ಪ ಜಾಗ ಕಡಿಮೆ ಆಯಿತು ಇದಕ್ಕೆ ಹಬ್ಬಲಿಕ್ಕೆ. ಹಾಗಾಗಿ ತುಂಬ ಇದು ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆದಾಗೆ ಆಗಿದೆ. ಬೀಜ ಇದರಿಂದ ಸಂಸ್ಕರಣೆ ಮಾಡಲಿಕ್ಕೆ ಆಗ್ತದೆ ಅಥವಾ ಆಗ್ತದೆ ಅಂತ ಹೇಳ್ತಾರೆ. ಇದೇನು ಹೈಬ್ರಿಡ್ ವೆರೈಟಿ ಅಲ್ಲ ಅಂತ ಹೇಳುವ ಅಭಿಪ್ರಾಯ. ಹಾಗಾಗಿ ಇದರ ಬೀಜವನ್ನು ಇದರಿಂದನೇ ನಾವು ಉಳಿಸ್ಕೊಳ್ಬೋದು.
ಚೆನ್ನಾಗಿ ಹಣ್ಣಾದ ಸೌತೆಯ ಬೀಜವನ್ನು ನಾವು ಉಳಿಸ್ಕೊಂಡು ಮುಂದಿನ ಇದಕ್ಕೆ ಕೂಡ ಇದನ್ನು ಬಳಸ್ಕೊಳ್ಬೋದು. ಇದರಲ್ಲಿ ನೋಡಿ, ಬೆಳೆಸಲಿಕ್ಕೆ ನಾವು ಸ್ಟೋರ್ಡ್ ನೀರು, ಮಳೆಗಾಲದ ಸ್ಟೋರ್ಡ್ ನೀರನ್ನೇ ಉಪಯೋಗಿಸಿದ್ದೇವೆ. ಒಂದು ಕಳೆದ ಬಾರಿಯ ಒಂದು ವಿಡಿಯೋ, ಬೇಕಾದರೆ ಅದರ ಲಿಂಕ್ ಕೆಳಗೆ ಇರ್ಬೋದು ನಿಮಗೆ. ಆ ವಿಡಿಯೋದಲ್ಲಿ ಒಂದು ಮೀನಿನ ಕೃಷಿ ಮಾಡಿದ ವಿಡಿಯೋ ಉಂಟು. ಅದೇ ಕೆರೆಯ 10 ಲಕ್ಷ ಲೀಟ್ರ್ ಸ್ಟೋರ್ಡ್ ನೀರುಂಟು, ಅದರಿಂದನೇ ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗ ಸಾಧಾರಣ ಒಂದು 30% ನೀರು ಉಪಯೋಗಿಸಿದ್ದೇವೆ ತೋಟಕ್ಕೆ ಡೈಲಿ 1 ಗಂಟೆ ಅಲ್ಲಿಗೆ. ಅದೇ ಟೈಮಲ್ಲಿ ಇದಕ್ಕೆ ಕೂಡ ನಾವು ಡ್ರಿಪ್ಪಲ್ಲಿ ಉಪಯೋಗಿಸುವಂತಹ ನೀರು. ಇದಕ್ಕೆ ಮಾತ್ರ 1 ಗಂಟೆ ಹಾಕಲಿಕ್ಕಿಲ್ಲ, ಕೇವಲ 15 ನಿಮಿಷ ನೀರು ಸ್ಪ್ರೇ ಮಾಡುವಂಥದ್ದು. ಇದರಲ್ಲಿ ಕಂಪ್ಲೀಟಾಗಿ ಇದು ಸ್ಟೋರ್ಡ್ ನೀರಲ್ಲಿಯೇ ಬೆಳೆಸಿರುವಂಥದ್ದು. ಒಂದೊಂದ್ಸಲಿ ಹೊಂಡದ ನೀರು ಹಾಕಿದ್ದು ಉಂಟು. ಕಮರ್ಷಿಯಲ್ ಆಗಿ ಈಗ ನನಗೆ ಅದರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ. ನೆಕ್ಸ್ಟ್ ಇಯರ್ ಇದನ್ನು ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ಬೆಳಿಬೋದು. ಹಾಂ, ಸಲಾಡಿಗೆ ಇವತ್ತಿಂದಿದ್ದಾನೆ, ಸಲಾಡಿಗೆ ಒಳ್ಳೆಯದಾಗ್ತದೆ ಇದು. ಇದಕ್ಕೆ ಕೂಡ ಉಪ್ಪು ಹಾಕಿ ನಾವು ಈಗ ಕಟ್ ಮಾಡಿ, ಇಷ್ಟು ಬೆಳೆದದ್ದನ್ನು ಸಲಾಡ್ ಮಾಡೋದಕ್ಕಿಂತ ಸ್ವಲ್ಪ ಎಳೆದನ್ನು ಸಲಾಡ್ ಮಾಡಿದರೆ ಸೇಮ್ ನಮ್ಮ ಸೌತೆಕಾಯಿಯ ಟೇಸ್ಟೇ, ಯಾವುದು ನಮ್ಮ ಈ ಮುಳ್ಳು ಸೌತೆ ಹೇಳ್ತೇವಲ್ಲ ಅದೇ ಟೇಸ್ಟಿಗೆ ಬರ್ತದೆ. ಹಾಗಾಗಿ ಡ್ಯೂರೆಬಿಲಿಟಿಯ ಬಗ್ಗೆ ಕೂಡ ಇನ್ನು ಇದನ್ನು ಶೆಲ್ಫ್ ಲೈಫ್ ಇಟ್ಟು ಎಲ್ಲ ನೋಡಿ ಆಗಬೇಕಷ್ಟೆ, ಅಂತೂ ಡ್ಯೂರೆಬಿಲಿಟಿ ಕೂಡ ಇರ್ಬೋದು ಅಂತ ಅನಿಸ್ತದೆ. ಒಂದು ಈ ಭಾಗದಲ್ಲಿ ಈಗ ನಮ್ಮ ಶ್ಯಾಮ್ ಸುಂದರ್ ಭಟ್ ಒಬ್ಬರು ಬೆಳೆದಿದ್ದಾರೆ, ರೂಪೇಶ್ ಕೂಡ ಇದನ್ನು ಬೀಜವನ್ನು ತಗೊಂಡು ಹೋಗಿದ್ದಾರೆ. ಹಾಗಾಗಿ ನನಗೆ ಇದು ಬೇರೆ ಬೆಳೆದವರ ಇನ್ನೂ ಕೂಡ ನನಗೆ ಇದರ ಮಾಹಿತಿ ಇಲ್ಲ. ಹಾಗಾಗಿ ಇನ್ನು ಆದಷ್ಟು ಬೇಗ ನಾವು ಇದನ್ನು ಮಾಹಿತಿಯನ್ನು ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ಯಾವುದೇ ಕಹಿ ಅಂಶ ಇಲ್ಲ, ದಕ್ಷಿಣ ಕನ್ನಡದ ಮಜ್ಜಿಗೆ ಹುಳಿಗೆ ತುಂಬ ಒಳ್ಳೇದಾಗ್ಬೋದು ಅಂತ ಅನಿಸಿಕೆ.